ನಮಸ್ತೆ, ನನ್ನ ಹೆಸರು ಪ್ರತಿಮಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಎಲ್ಲ ಮಕ್ಕಳು 8ನೇ ತರಗತಿಯಲ್ಲಿ ಓದುತ್ತೇವೆ. ನಾವು ಇಂದು ಡಿಜಿಟಲ್ ಮ್ಯಾಪಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಂತರ ನಾವು 2 ತಂಡಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೆಯ ತಂಡ ನಮ್ಮ ಶಾಲೆಯಿಂದ ಸಾರ್ವಜನಿಕ ಸ್ಥಳಗಳಿಗೆ ಇರುವ ದೂರವನ್ನು ಅಳತೆ ಮಾಡುತ್ತಾ ಹೋದರು. ನಂತರ 2ನೇ ತಂಡ, ಅಂದರೆ ನಮ್ಮ ತಂಡ, ಶಾಲೆಯ ಅಳತೆಯನ್ನು ಮಾಡುವುದಕ್ಕಾಗಿ ತೊಡಗಿದರು. ಮಾಡುವುದಕ್ಕಿಂತ ಮೊದಲು ನಮ್ಮ ಜೊತೆಯಲ್ಲಿದ್ದ ರಾಕೇಶ್ ಸರ್ ಅವರು ಅಳತೆಯನ್ನು ಹೇಗೆ ಮಾಡಬೇಕೆಂದು ತಿಳಿಸಿದರು. ನಂತರ ನಾವು ಹೊರಾಂಗಣ, ಅಂದರೆ ನಮ್ಮ ಶಾಲೆಯ ಕಂಪೌಂಡನ್ನು ಅಳತೆ ಮಾಡಿದೆವು. ನಂತರ ನಾವು ಒಳಾಂಗಣಕ್ಕೆ ಬಂದೆವು. ಅಳತೆಯನ್ನು ಮಾಡಿದಾಗ ನಮಗೆ ತಿಳಿದಿತ್ತು, ನಮ್ಮ ಒಳಾಂಗಣದಲ್ಲಿ ನಾವು ಆಟವನ್ನು ಆಡುತ್ತೇವೆ. ಅಲ್ಲಿ ಅಳತೆ ತುಂಬ ಚಿಕ್ಕದಾಗಿರುವುದರಿಂದ ನಮಗೆ ಆಟವನ್ನು ಆಡಲು ತುಂಬ ತೊಂದರೆ ಆಗುತ್ತದೆ. ನಂತರ ಅಲ್ಲಿದ್ದ ಮುಖ್ಯೋಪಾಧ್ಯಾಯರ ಕೊಠಡಿಯನ್ನು ಹಾಗೂ ಕ್ಲರ್ಕ್ ಆದ ಅಕ್ಬರ್ ಸರ್ ಅವರ ಕೊಠಡಿಯನ್ನು ಅಳತೆ ಮಾಡಿದೆವು. ಹಾಗೂ ನಾವು ಮೊದಲನೇ ಮಹಡಿ ಮತ್ತು 2ನೇ ಮಹಡಿಯ ಮೇಲಿರುವ ಎಲ್ಲ ಕೊಠಡಿಗಳಿಗೂ ಅಳತೆಯನ್ನು ಮಾಡಿದೆವು. ಕೊನೆಯದಾಗಿ ಇವೆಲ್ಲವನ್ನು ಮಾಡಿ ನಾವು ಚಿತ್ರದ ಸಮೇತ ಅಳತೆಯನ್ನು ಬರೆದೆವು. ಇವೆಲ್ಲವನ್ನು ಮಾಡುವುದರಿಂದ ನಾವು ಅಳತೆ ಹೇಗೆ ಮಾಡಬೇಕೆಂದು ಮತ್ತು ಮಾಡಿದ ಅಳತೆಯನ್ನು ಚಿತ್ರದ ಸಮೇತ ಬರೆದು ಹೇಗೆ ವಿವರಿಸಬೇಕು ಎಂದು ನಮಗೆ ತಿಳಿದಿತ್ತು. ಈ ವಿಡಿಯೋದಲ್ಲಿ ಟೇಪನ್ನು ಹೇಗೆ ಉಪಯೋಗಿಸಬೇಕು ಮತ್ತು ಉದ್ದ ಅಗಲಗಳನ್ನು ಹೇಗೆ ಅಳತೆ ಮಾಡಬೇಕೆಂದು ನಾವು ಛಾಯಾ ಮೇಡಮ್ರವರಿಗೂ ತಿಳಿಸಿಕೊಟ್ಟರು. ಹಾಗೆ ನಾವು ಅದರ ಬಗ್ಗೆಯೂ ಸ್ವಲ್ಪ ತಿಳಿದುಕೊಂಡೆವು. ನಾವು ಇವೆಲ್ಲವನ್ನು ಯಾವಾಗಲೂ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ಕೊನೆಯದಾಗಿ ಹೇಳ್ತಿದ್ದೀನಿ, ಆದರೆ ಅದು ಕೊನೆಯದಲ್ಲ. ಮ್ಯಾಪಿಂಗನ್ನು ಮಾಡುವುದರಲ್ಲಿ ನಮ್ಮ ಸಹಪಾಠಿಗಳು ತುಂಬ ಚೆನ್ನಾಗಿ, ತುಂಬ ಆಕ್ಟಿವ್ ಆಗಿ ಈ ಕೆಲಸವನ್ನು ಮಾಡಿದ್ದಾರೆ. ಇವೆಲ್ಲವನ್ನು ಮಾಡುವುದರಲ್ಲಿ ನಮಗೆ ಹೆಚ್ಚೆಚ್ಚಾದ ಸಹಾಯವನ್ನು ಮಾಡಿದ ರಾಕೇಶ್ ಸರ್ ಅವರಿಗೂ ಹಾಗೂ ನಮ್ಮ ಜೊತೆಯಲ್ಲಿದ್ದ ಗಣಿತ ಶಿಕ್ಷಕಿಯಾದ ML ಗಿರಿಜಾರವರಿಗೂ ಹಾಗೂ ನಮ್ಮ ಸಹಪಾಠಿಗಳಿಗೂ ಧನ್ಯವಾದಗಳು. ಹೊರಗೆ ಹೋಗಿದ್ದ ನಮ್ಮ ತಂಡದಲ್ಲಿ 16 ಜನ ಇದ್ದರು. ನಮ್ಮ ತಂಡದವರು ರಸ್ತೆಯ ಅಳತೆ ಮಾಡಿದರು. ನಮ್ಮ ತಂಡದಲ್ಲಿ 1ನೇ ಗುಂಪು ಮತ್ತು 2ನೇ ಗುಂಪುಗಳಾಗಿ ಮಾಡಿದ್ದರು. 1ನೇ ಗುಂಪು ಟೇಪಿನ ಸಹಾಯದಿಂದ ಅಳತೆಯನ್ನು ಮಾಡಿದ್ದರು. 2ನೇ ಗುಂಪು ಸೈಕಲ್ನ ಸಹಾಯದಿಂದ ಅಳತೆಯನ್ನು ಮಾಡಿದರು. ನಂತರ ನಮ್ಮ ಶಾಲೆಯ ಗೇಟ್ನಿಂದ ಪ್ರಾರಂಭಿಸಿದರು. ಗೇಟ್ ನಮ್ಮ ಶಾಲೆಯ ಹತ್ತಿರವೇ ಸಾರ್ವಜನಿಕ ಸ್ಥಳಗಳು ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಇದೆ. ನಂತರ ತುಂಬ ಅಂಗಡಿಗಳು ಇದೆ. ನಾವು ಸೈಕಲ್ ಬಳಸಿ ನಮ್ಮ ಶಾಲೆಯ ಸುತ್ತ ಮ್ಯಾಪಿಂಗ್ ಮಾಡಿದ ನಂತರ ಶಾಲೆಗೆ ವಾಪಸ್ ಬಂದು ಒಂದು ಹಾಳೆಯಲ್ಲಿ ಬರೆದುಕೊಂಡೆವು. ಮೀಟರ್ನಲ್ಲಿದ್ದ ಅಳತೆಯನ್ನು ಸೆಂಟಿಮೀಟರ್ಗೆ ಬದಲಾಯಿಸಿಕೊಂಡು ರಸ್ತೆಯ ಮ್ಯಾಪನ್ನು ಸುಲಭವಾಗಿ ಹಾಳೆಯ ಮೇಲೆ ಬರೆದುಕೊಂಡೆವು. ಈ ಮ್ಯಾಪಿಂಗ್ ಮಾಡಿದ್ದರಿಂದ ನನಗೆ ತುಂಬ ವಿಷಯಗಳು ತಿಳಿದು ಬಂದಿತ್ತು. ಮೊದಲನೆಯದಾಗಿ ಟೇಪಿನಿಂದ ಹೇಗೆ ಅಳತೆಯನ್ನು ಮಾಡಲು ಎಂದು ತಿಳಿದುಕೊಂಡೆ. 2ನೇದಾಗಿ ಸೈಕಲ್ನಿಂದನೂ ಸಹ ಅಳತೆಯನ್ನು ಮಾಡಲು ಎಂದು ತಿಳಿದುಕೊಂಡೆ. 3ನೇದಾಗಿ ನಮ್ಮ ಶಾಲೆಯ ಸುತ್ತಮುತ್ತಲಿನ ಸಾರ್ವಜನಿಕ ಸ್ಥಳಗಳು ನನಗೆ ತಿಳಿದು ಬಂದಿತ್ತು. ಈ ಥರ ಶೀಟಲ್ಲಿ ಬರೆದಿರೋದನ್ನ ನಾವು ಇಂಟರ್ನೆಟಲ್ಲಿ ಓಪನ್ ಸ್ಟ್ರೀಟ್ ಮ್ಯಾಪಲ್ಲಿ ಅಪ್ಲೋಡ್ ಮಾಡಿದ್ವಿ. ಕೊನೆಯದಾಗಿ ನಾವು ಏಕೆ ಈ ಓಪನ್ ಸ್ಟ್ರೀಟ್ ಮ್ಯಾಪ್ ಅನ್ನು ಬಳಸಬೇಕೆಂದು ತಿಳಿಸುತ್ತೇನೆ. 1, ಈ ಓಪನ್ ಸ್ಟ್ರೀಟ್ ಮ್ಯಾಪಲ್ಲಿ ಇಡೀ ಪ್ರಪಂಚದ ನಕ್ಷೆ ಮತ್ತು ಭೂ ದತ್ತಾಂಶವು ಸ್ವತಂತ್ರ ಹಾಗೂ ಮುಕ್ತವಾಗಿ ಲಭ್ಯವಿದೆ. 2, ಈ ಓಪನ್ ಸ್ಟ್ರೀಟ್ ಮ್ಯಾಪನ್ನು ಯಾರಾದರೂ ಸಂಪಾದಿಸಬಲ್ಲ ನಕಾಶೆಯಾಗಿದೆ. ಮತ್ತು 3, ಬೇಕಾದ ಶೈಲಿಯಲ್ಲಿ ಸ್ವಂತ ನಕಾಶೆಯನ್ನು ನಾವು ಈ ಓಪನ್ ಸ್ಟ್ರೀಟ್ ಮ್ಯಾಪನ್ನು ಬಳಸಿ ತಯಾರಿಸಬಹುದು. ಕಾರ್ಯಕ್ರಮಕ್ಕೆ
ಸಹಾಯ ಮಾಡಿದ ಮುಖ್ಯ ಶಿಕ್ಷಕರಿಗೂ ಧನ್ಯವಾದಗಳು ಹಾಗೂ ನನ್ನ ಸಹಪಾಠಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು.